ನಮಸ್ತೆ ಅಡುಗೆ ಪ್ರಿಯರೇ, ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಸಾಂಬಾರ್. ಬನ್ನಿ, ನುಗ್ಗೆಕಾಯಿ ಸಾಂಬಾರನ್ನ ಈಸಿಯಾಗಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕುಕ್ಕರ್ಗೆ 1 ಕಪ್ನಷ್ಟು ತೊಗರಿಬೇಳೆನ ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 2 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. 1/2 ಸ್ಪೂನಷ್ಟು ಎಣ್ಣೆ, 1/2 ಸ್ಪೂನು ಉಪ್ಪು, ಮತ್ತು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಈ ಬೇಳೆ ಮತ್ತು ತರಕಾರಿ ಮುಳುಗೋಷ್ಟು ನೀರು ಹಾಕ್ಕೊಂಡು ಒಂದು 3-4 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಮತ್ತೊಂದು ಕಡೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 2-3 ಕಪ್ನಷ್ಟು ನೀರು ಹಾಕ್ಕೊಂಡು 1/2 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹೆಚ್ಚಿಟ್ಕೊಂಡಿರುವಂತಹ ನುಗ್ಗೆಕಾಯಿನ ಹಾಕ್ಕೊಂಡು 5-6 ನಿಮಿಷದಷ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ನಾವು ಇದನ್ನು ಕುಕ್ಕರ್ ಒಳಗಡೆ ಹಾಕ್ಕೊಂಡ್ರೆ ತುಂಬಾ ಬೆಂದದು ಕದ್ರೋಗ್ಬಿಡುತ್ತೆ, ನಮಗೆ ತಿನ್ಲಿಕ್ಕೆ ಸಿಗೋದಿಲ್ಲ, ಮತ್ತು ಸಾಂಬಾರೊಳಗೆ ಬರೀ ಕಡ್ಡಿ ಕಡ್ಡಿ ಥರ ಸಿಗುತ್ತೆ. ಸೊ ಈ ರೀತಿ ಸಪ್ರೇಟಾಗಿ ಬೇಯಿಸ್ಕೊಂಡ್ರೆ ನುಗ್ಗೆಕಾಯಿ ತಿನ್ಲಿಕ್ಕೂ ಸಿಗುತ್ತೆ, ಮತ್ತು ಟೇಸ್ಟ್ ಕೂಡ ಚೆನ್ನಾಗಾಗಿರುತ್ತೆ. ಮತ್ತು ಇದರಲ್ಲ ಇವಾಗ ಒಂದು 5 ನಿಮಿಷ ಆಗಿದೆ. ಒಂದು 5 ನಿಮಿಷ ಬೆಂದ ನಂತರ ನಾನು ಈ ರೀತಿ ಒಂದು ಸೌಟಿಂದ 1-2 ಕಾಯಿನ ಆಚೆ ತೆಗೆದುಬಿಟ್ಟು 70% ಬೆಂದಿದ್ರೆ ಸಾಕಾಗುತ್ತೆ. ಇದು ಪೂರ್ತಿ ಬೆಂದಿರಬೇಕಂತೇನಿಲ್ಲ. ನೋಡ್ತಿದ್ದೀರಲ್ಲ ಈ ರೀತಿ ಮುಟ್ಟು ನೋಡಿದರೆ ನಮಗೆ ಗೊತ್ತಾಗುತ್ತೆ ಇದು ಬೆಂದಿದೆ. ಇವಾಗ ನೋಡಿ, ಈ ಕುಕ್ಕರ್ ಕೂಗಿ ತಣ್ಣಗಾಗಿದೆ, ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಈ ಬೇಳೆನ ನಾನು ಒಂದು ಸೌಟು ಸಹಾಯದಿಂದ ಈ ರೀತಿ ಅರ್ಧಂಬರ್ಧ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಕದ್ರಿದ್ರೆ ಈ ಸಾಂಬಾರು ಕೂಡ ನಮಗೆ ಗಟ್ಟಿಯಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಸೊ ಈ ರೀತಿ ಒಂದ್ಸಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬೌಲ್ಗೆ ಮನೆಯಲ್ಲೇ ರೆಡಿ ಮಾಡಿರೋಂತಹ ಸಾಂಬಾರು ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ 1 ಸ್ಪೂನಷ್ಟು. ಮತ್ತು ಇದಕ್ಕೆ ಸ್ವಲ್ಪ ತಣ್ಣಗಿರೋ ನೀರು ಹಾಕ್ಕೊಂಡು ಕಲಸಿ ಚೆನ್ನಾಗಿ ಕಲಸಿಟ್ಕೊಳ್ತಾ ಇದ್ದೀನಿ, ಗಂಟಿಲ್ಲದೆ ಥರ. ನೀವು ಡೈರೆಕ್ಟಾಗಿ ಖಾರ ಪುಡಿನ ಸಾಂಬಾರು ಒಳಗಡೆ ಹಾಕಿದರೆ ಅದು ಗಂಟು ಗಂಟಾಗುತ್ತೆ, ಅದಕ್ಕೋಸ್ಕರ. ಇವಾಗ ನೋಡಿ, ನುಗ್ಗೆಕಾಯಿ ಚೆನ್ನಾಗಿ ಕುದಿತಾ ಇದೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರುವಂತಹ ಬೇಳೆ ಮತ್ತು ನಾನು ಕಲಸಿ ರೆಡಿ ಮಾಡಿಟ್ಕೊಂಡಿದ್ದಲ್ಲ ಸಾಂಬಾರು ಪೌಡರು, ಅದನ್ನು ಕೂಡ ಹಾಕ್ಕೊಂಡು ಇದಕ್ಕೆ 1-2 ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಹುಳಿ ಟೊಮೊಟೊ ತಗೊಂಡಿಲ್ಲ ಅಂದರೆ ಹುಣಸೆ ರಸ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹುಳಿ ಟೊಮೊಟೊ ಹಾಕಿದ್ರಿಂದ ಹುಣಸೆ ರಸನ ಹಾಕ್ತಾ ಇಲ್ಲ. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಇವಾಗ ಇದು ಚೆನ್ನಾಗಿ ಕುದಿತಾ ಇದೆ. ಈ ರೀತಿ ಚೆನ್ನಾಗಿ ಕುದ್ದಿದೆ ಅಂದರೆ ಇದು ಹೊಂದ್ಕೊಂಡಿರುತ್ತೆ, ಹಾಗಿರುತ್ತೆ. ಇವಾಗ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬಾಂಡ್ಲಿಗೆ 1/2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬೆಚ್ಚಗಾದ ನಂತರ ಇದಕ್ಕೆ ಸಾಸಿವೆ, ಜೀರಿಗೆ, ಮತ್ತು 4-5 ಎಳು ಬೆಳ್ಳುಳ್ಳಿ, 1-3 ಒಣಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಹಿಂಗು, ಕೊನೆಯಲ್ಲಿ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಗ್ಗರಣೆ ತಕ್ಕೊಳ್ತಾ ಇದ್ದೀನಿ. ಇದನ್ನು 1-30 ಸೆಕೆಂಡ್ನಷ್ಟು ಫ್ರೈ ಮಾಡಿದರೆ ಸಾಕಾಗುತ್ತೆ. ಈ ಒಗ್ಗರಣೆ ಆದ ನಂತರ ನಾನು ರೆಡಿ ಮಾಡಿದ್ನಲ್ಲ ಸಾಂಬಾರು ಅದರೊಳಗಡೆ ಹಾಕಿದರೆ ಅಷ್ಟೇ. ಮತ್ತು ನಿಮ್ಗೆ ಬೇಕಂದರೆ ಸ್ವಲ್ಪ ಹೆಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪು ಕೂಡ ನೀವು ಇದರೊಳಗಡೆ ಹಾಕ್ಕೋಬೋದು. ನಮಗೀಗ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ. ನಿಮಗೆ ನಾನು ಮಾಡಿದ ಈ ವಿಧಾನ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.